ನೀವು ಯಾವತ್ತು ಬರೋದಿಲ್ವೋ ಆವತ್ತೇ ನಿನ್ನ ದಿನ ಇಟ್ಟಿದ್ರೆ ದೇವರು ಏನು ಮಾಡ್ತೀರಿ ನೀನು ಯಾವತ್ತು ಬರೋದಿಲ್ವೋ ಅವತ್ತೇ ಇವತ್ತು ನಾನು ನನ್ನ ಮಗಳಿಗೆ ನನ್ನ ಮಗನಿಗೆ ನನ್ನ ಪ್ರಾಮಿಸನ್ನು ಫುಲ್ಫಿಲ್ ಮಾಡ್ತೀನಿ ಅಂತೇಳಿ ಅವರು ಪ್ಲಾನ್ ಮಾಡಿಕೊಂಡಿದ್ರೆ ಏನು ಮಾಡ್ತೀರಿ ಮಿಸ್ ಮಾಡ್ಕೋಬೇಡಿ ದೇವರ ಸಮಯ ನಮಗೆ ಗೊತ್ತಾಗೋದಿಲ್ಲ ಬರ್ತಾ ಇರಿ ನಿಮ್ಮ ಕೆಲಸ ಅದೇನೆ ಹದಿನೆಂಟು ವರ್ಷ ಒಂದು ಗೂನಿ ಲೂಕನ ಶುಭ ಸಂದೇಶದಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿದೆ ಒಂದು ಗೂನಿ ಹದಿನೆಂಟು ವರ್ಷ ಹದಿಮೂರು ಹದಿನೆಂಟ ಹದಿನೆಂಟು ವರ್ಷಗಳಿಂದ ಅಂತ ಕಾಣುತ್ತೆ ಅವಳು ದೇವಾಲಯಕ್ಕೆ ಬರ್ತನೇ ಇದ್ರು ಬರ್ತನೇ ಇದ್ಲು ಬರ್ತನೇ ಇದ್ಲು ಆ ಗೂನಿ ಯಾಕಾಗಿತ್ತು ಅಂದರೆ ಪಿಶಾಚಿ ಹಿಡ್ಕೊಂಡಿತ್ತು ಅವಳಿಗೆ ಪ್ರಿಯ ಸಹೋದರ ಸಹೋದರಿ ಪಿಶಾಚಿ ಹಿಡ್ಕೊಂಡಿತ್ತು ಬರ್ತನೇ ಇದ್ಲು ಅವಳು ಹದಿನೆಂಟು ವರ್ಷಗಳ ನಂತರ ಬಂದಿದ್ದಲ್ಲ ಹದಿನೆಂಟು ವರ್ಷಗಳು ಬರ್ತನೇ ಇದ್ದಾಳೆ ಬರ್ತನೇ ಇದ್ದಾಳೆ ಅವಳಿಗೆ ಗ್ಯಾರಂಟಿ ಒಂದಿನ ಬಿಡ್ ಬಿಡುಗಡೆ ಅಂತ ಹದಿನೆಂಟು ವರ್ಷಗಳ ನಂತರ ಒಂದು ದಿವಸ ಬಂದಿದ್ದಾಳೆ ಯಾವಾಗಲೂ ಬರುವ ಹಾಗೆ ಅವತ್ತು ಬರುವ ದಿವಸ ಅವಳು ಬಂದಿದ್ದಾಳೆ ಅವತ್ತೇ ಯೇಸು ಅಲ್ಲಿದ್ದಾರೆ ಪ್ರೈಝಲ್ಲ ಅವಳೆ ಹಾಲೆ ಏಸು ಏನು ಮಾಡಿದ್ರು ಅವಳನ್ನು ಮುಟ್ಟಿ ಅವಳ ಆ ಒಂದು ಭಾಗವನ್ನು ಮುಟ್ಟಿದಾಗ ಅವಳನ್ನು ಹಿಡಿದುಕೊಂಡಿದ್ದ ಸೈತಾನ ಬಿಟ್ಟು ಹೋದ ಅವಳು ನೆಟ್ಟಗಾದಳು ದೇವರನ್ನು ಕೊಂಡಾಡುತ್ತಾ ಹೋದಳು ಪ್ರಿಯ ಸಹೋದರ ಸೋದರಿ ಅವಳು ಇಷ್ಟು ವರ್ಷಗಳು ನಾನು ಹೋಗಿದ್ದೀನಲ್ವಾ ಹದಿನೆಂಟು ವರ್ಷಗಳು ಹೋಗಿದ್ದೀನಲ್ವ ನನಗೆ ಇದು ಸಂಭವಿಸುತ್ತದ ಅಂತ ಹೇಳಿ ಅವಳು ಹೋಗದೇ ಇದ್ದಿದ್ದಲ್ಲಿ ಅವಳನ್ನು ಹಿಡಿದಿದ್ದ ಪಿಶಾಚಿ ಬಿಟ್ಟೋಗ್ತಿತ್ತ ಮಿಸ್ ಮಾಡ್ಕೋಬೇಡಿ ದೇವರ ವಾಗ್ದಾನಗಳನ್ನು ದೇವರ ವಾಗ್ದಾನಗಳನ್ನು ಮಿಸ್ ಮಾಡ್ಕೋಬೇಡಿ ಮಕ್ಕಳ ಕಡೆ ಕೇಳಿಸ್ಕೊಳ್ಳಿ ಸರಿಯಾಗಿ ದೇವರ ಪ್ರಾಮಿಸೆಸ್ ಏನಿದೆಯೇ ಅದು ನನಗೋಸ್ಕರನೇ ದೇವರು ಕೊಟ್ಟಿದ್ದು ಆದರೆ ಅದನ್ನು ಯಾವಾಗ ನೆರವೇರಿಸುವುದು ಅವರ ಕೆಲಸವಾಗಿದೆ ಪ್ರಾರ್ಥಿಸುವುದು ನನ್ನ ಕೆಲಸವಾಗಿದೆ ಅದನ್ನು ಫಲಭರಿತವಾಗಿ ಮಾಡುವುದು ಆತನ ಕಾರ್ಯವಾಗಿದೆ ಹಾಲೆಲುಯ್ಯ ಹಾಲೆಲುಯ್ಯ ಪ್ರಾರ್ಥನೆ ನನ್ನ ನಿನ್ನ ಕೆಲಸವಾಗಿದೆ ಪ್ರಾಮಿಸನ್ನು ನಂಬುವುದು ನನ್ನ ನಿನ್ನ ಕೆಲಸವಾಗಿದೆ ಅದನ್ನು ತಕ್ಕ ಸಮಯದಲ್ಲಿ ದೇವರು ನೆರವೇರಿಸುವ ದೇವರಾಗಿದ್ದಾರೆ ಒಂದೇ ಸಾರಿಗೆ ಯಾವುದು ಆಗೋದಿಲ್ಲ ಪ್ರಿಯರೇ ಈವನ್ ಮದರ್ ಮೇರಿ ನಾನು ಹೇಳಿದ್ದೀನಿ ಒಂದು ಸಾರಿ ಈವನ್ ಮದರ್ ಮೇರಿಗೆ ನೀನು ಗರ್ಭವತಿಯಾಗಿ ಏಸು ಎಂಬ ಮಗನನ್ನ ಎರುವೆ ಎಂದು ಹೇಳಿದ ಮಾರನೇ ದಿವಸ ಡೆಲಿವರಿ ಆಗಲಿಲ್ಲ ಮದರ್ ಮೇರಿಗೂ ಕೂಡ ಎಷ್ಟು ಸಮಯ ಹಿಡೀತು ಒಂಬತ್ತು ತಿಂಗಳು ಕಾದ್ರ ಅಲೋ ಕಾದ್ರ ನಿಮಗೆ ಮಾತ್ರ ಯಾಕೆ ಅರ್ಜೆಂಟು ಮಕ್ಕಳಿಗಾಗಲ್ಲ ಮಕ್ಕಳಿಗಲ್ಲ ನಾನು ಹೇಳ್ತಾ ಇರೋದು ದೇವರು ಕೊಡುವಂಥ ಕೊಟ್ಟಂಥ ವಾಗ್ದಾನಗಳು ನಿಮ್ಮ ಜೀವನದಲ್ಲಿ ಸಂತಾನಕ್ಕೆ ಹೇಳ್ತಾ ಇಲ್ಲ ನಾನು ಅದು ಯಾವುದೇ ಆಗಿರಲಿ ಸೌಖ್ಯಕ್ಕಾಗಿರಲಿ ಸಮಾಧಾನಕ್ಕಾಗಿರಲಿ ಶಾಂತಿಗಾಗಿರಲಿ ಯಾವುದೇ ಆಗಿರಲಿ ಕೆಲವೊಂದು ವಾಗ್ದಾನಗಳು ಸಮಯ ತಗೊಳ್ಳುತ್ತೆ ಆ ಸಮಯವನ್ನು ನೀವೇನು ಮಾಡಬೇಕು ಅಂದರೆ ದೇವರ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರನ್ನು ಸ್ತುತಿಸಿ ಕೊಂಡಾಡುವ ಮಕ್ಕಳಾಗಬೇಕು ಇಲ್ಲಿ ಜೋಸೆಫ ಜೈಲಿನಲ್ಲಿದ್ದಾಗಲೂ ಕೂಡ ಏನು ದೇವರೇ ನಾನು ನಿನ್ನ ಮಗನಾಗಿ ತಾನೇ ಬದುಕಿದೆ ಅವಳು ತಾನೇ ಮೋಸ ಮಾಡಿದ್ದು ಅವಳು ತಾನೇ ನನ್ನನ್ನು ವಂಚಿಸಿದ್ದು ಅವಳು ತಾನೇ ತೊಂದರೆ ಮಾಡಿದ್ದು ಅವಳು ತೊಂದರೆ ಮಾಡಿದ್ದರಿಂದ ನನಗೆ ಯಾಕೆ ಜೈಲಿಗೆ ಹಾಕಿದ್ದೀರಾ ಯಾಕೆ ನೀವು ಈ ಥರ ಮಾಡಿದ್ದೀರಾ ನನ್ನನ್ನು ಯಾಕೆ ಕಾಪಾಡಲಿಲ್ಲ ಕೇಳಲಿಲ್ಲ ಪ್ರಶ್ನೆ ಇಲ್ಲ ಆತನೇನು ಮಾಡ್ದ ಸಮಾಧಾನದಲ್ಲಿದ್ದುಕೊಂಡು ದೇವರೇ ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ನಾನು ನಂಬ್ತೇನೆ ನೀನು ಅವತ್ತು ಕೊಟ್ಟ ದರ್ಶನ ನನ್ನ ಜೀವನದಲ್ಲಿ ನೆರವೇರುತ್ತೆ ಅದನ್ನು ನಾನು ನೋಡ್ತೇನೆ ಹಾಲೆ ಲೂಯ್ಯ ಹಾಲೆಲುಯ್ಯ ನಾನು ನೋಡ್ತೇನೆ ಅದನ್ನು ಅನುಭವಿಸ್ತೇನೆ ನಂಬಿದ 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 ಕೊನೆಗೆ ಇಡೀ ಈಜಿಪ್ಟಲ್ಲಿ ಸಮೃದ್ಧಿ ಇದೆ ಯಾಕೋಬ ಯಾಕೋಬನ ಕುಟುಂಬಕ್ಕೆ ಬರಗಾಲ ಬಂದುಬಿಡ್ತು ಎಲ್ಲರೂ ಕೂಡ ಈಗ ಯಾರ ಹತ್ರ ಬಂದಿದ್ದಾರೆ ಯಾರ ಹತ್ರ ಬಂದಿದ್ದಾರೆ ಕಮೋನ್ ಯಾರ ಹತ್ರ ಬಂದಿದ್ದಾರೆ ಹಾಲೆ ಲೂಯ್ಯ ಜೋಸೆಪನ ಹತ್ರ ಬಂದಿದ್ದಾರೆ ಅಣ್ಣಂದರು ಅಣ್ಣಂದ್ರನ್ನು ಮಾತ್ರ ಬಂದರೆ ಸಾಕಾಗಲಿಲ್ಲ ಜೋಸೆಫನಿಗೆ ದರ್ಶನ ಕೊಟ್ಟ ರೀತಿಯಲ್ಲಿ ತಂದೆ ಕೂಡ ಆತನ ಬಳಿಗೆ ಬಂದು ಆತನ ಪ್ರೀತಿಯನ್ನು ಅನುಭವಿಸಿ ಆತನ ಕೈ ಕೆಳಗಡೆ ಆತನು ಕೂಡ ಜೀವಿಸ್ತಾನೆ ಪ್ರಿಯ ಸಹೋದರ ಸಹೋದರಿ ಹದಿಮೂರು ವರ್ಷಗಳ ಹಿಂದೆ ಕೊಟ್ಟ ಪ್ರಾಮಿಸ್ ಹದಿಮೂರು ವರ್ಷಗಳ ಹಿಂದೆ ಕೊಟ್ಟ ಪ್ರಾಮಿಸ್ ಹದಿಮೂರು ವರ್ಷಗಳ ನಂತರ ಜೋಸೇಪನ ಜೀವನದಲ್ಲಿ ನೆರವೇರ್ತದೆ ಪ್ರಿಯರೇ ಈ ಒಂದು ಸಂದರ್ಭ ನಿಮ್ಮ ಜರ್ನಿ ನೀವು ದೇವರೊಂದಿಗೆ ಕಳೀಲೇಬೇಕು ಈ ಒಂದು ಜರ್ನಿ ಈ ಒಂದು ಗ್ಯಾಪನ್ನು ನೀವು ಪ್ರೀತಿಯಿಂದ ತಾಳ್ಮೆಯಿಂದ ಸಹನೆಯಿಂದ ಸ್ತುತಿ ಸ್ತೋತ್ರಗಳನ್ನು ಮಾಡುತ್ತಾ ಕಳೀಲೇಬೇಕು ಪ್ರಿಯರೇ ಆಗ ನಿಮ್ಮ ಆ ಒಂದು ದರ್ಶನ ನಿಮಗೆ ಕೊಟ್ಟ ವಾಗ್ದಾನ ನಿಮ್ಮ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಯಾಕೆಂದರೆ ಹತ್ತನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ ತೆಗಿರಿ ಬೇಗ ಹತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಬೇಗ ಸಿಕ್ಲಿಲ್ವಾ ಕೊಟ್ಟ ಮಾತನ್ನು ದೇವರು ಎಂದಿಗೂ ಮೀರುವುದಿಲ್ಲ ಆದುದರಿಂದ ನಾನು ಮತ್ತು ನೀವು ವಾಗ್ದಾನವನ್ನು ಕೇಳಿದ ನಂತರ ಆ ವಾಗ್ದಾನವನ್ನು ನಂಬಿಕೆ ನಿರೀಕ್ಷೆಯಿಂದ ಚಂಚಲರಾಗದೆ ಸದೃಢರಾಗಿರೋಣ ಒಂದ್ಸರಿ ಕೈ ಮೇಲೆ ಮಾಡಿ ಹೇಳೋಣ ನಾನು ಈ ದಿನ ದೇವರು ಕೊಡುವ ವಾಗ್ದಾನವನ್ನು ಚಂಚಲ ಚಿತ್ತನಾಗದೆ ನಂಬಿಕೆಯಿಂದ ನಿರೀಕ್ಷೆ ಉಳ್ಳವರಾಗಿ ಬದುಕುತ್ತೇನೆ ವಾಗ್ದಾನವನ್ನು ನನ್ನದಾಗಿಸಿಕೊಳ್ಳುತ್ತೇನೆ ಹಾಲೆ ಲೂಯ ಹಾಲೆ ಲೂಯ ಹಾಲೆ ಲೂಯ ಏಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ ಬಹಳ ಸುಂದರವಾದ ವಾಕ್ಯ ದೇವರು ಕೊಟ್ಟ ಮಾತನ್ನು ಮೀರುವ ದೇವರಲ್ಲ ನಾನು ಮೀರ್ತೇನಾ ಹೇಳಿ ಏನಾದರೂ ನಾನು ಮೀರ್ತೇನಾ ಹೇಳಿ ಏನಾದರೂ ಪರವಾಗಿಲ್ಲ ಹೇಳಿ ಮೀರ್ತೇನಾ ಎಷ್ಟು ಬೇಗ ಹೇಳ್ತೀರಿ ನೋಡಿ ನಾನು ಸುಳ್ಳಾಗಲಿಕ್ಕೆ ಸಾಧ್ಯತೆಗಳು ಬೇಕಾದಷ್ಟಿದೆ ಅಕ್ಕ ಸುಳ್ಳಾಗಲಿಕ್ಕೆ ಸಾಧ್ಯತೆಗಳು ಬೇಕಾದಷ್ಟಿದೆ ಒಂದು ಪೊಲಿಟೀಷಿಯನ್ ಸುಳ್ಳಾಗಲಿಕ್ಕೆ ಸಾಧ್ಯತೆಗಳಿದೆ ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಹೇಳಿದ ಮಾತನ್ನು ಮೀರಲಿಕ್ಕೆ ಸಾಧ್ಯತೆ ಇದೆ ಅದು ಎಷ್ಟು ಒಳ್ಳೆಯವರಾಗಿರ್ಬೋದು ಮೀರ್ಲಿಕ್ಕೆ ಸಾಧ್ಯತೆ ಇದೆ ಈಗ ಉದಾಹರಣೆಗೆ ನಾನು ಆಲ್ವಿನ್ ಬ್ರದರ್ಗೆ ಹೇಳ್ತೀನಿ ನಾಳೆ ನಾನು ಬಂದೇ ಬರ್ತೀನಿ ಅಂತ ಇವತ್ತು ರಾತ್ರಿ ಸತ್ತೋದ್ರೆ ನನ್ನ ಮಾತೇನಾಯಿತು ಸುಳ್ಳಾಯಿತು ಆದರೆ ದೇವರು ಜೀವಿಸ್ತಾ ಇದ್ದಾರೆ ಅವರ ಮಾತು ಸುಳ್ಳಾಗೋದಿಲ್ಲ ಆ ಮಾತು ನಿಮಗೆ ಈ ವಾಕ್ಯಗಳ ಮುಖಾಂತರ ನೀವು ಸಿಗು ಪಡ್ಕೊಳ್ಳುವಾಗ ಆ ಮಾತನ್ನು ಹಿಡ್ಕೊಂಡು ಜೀವಿಸಬೇಕು ನೀವು ಆ ವಾಗ್ದಾನವನ್ನು ನನಗೆ ಕೊಟ್ಟಿರೋದು ನನಗೆ ಮಾಡಿದ್ದು ದೇವರು ನಾನು ಇದನ್ನು ಬಿಡೋದಿಲ್ಲ ಅಂತೇಳಿ ದಿನಂ ಪ್ರತಿ ಅದಕ್ಕಾಗಿ ನೀವು ಸ್ತುತಿಸಿ ಆರಾಧಿಸುವಾಗ ಆ ವಾಗ್ದಾನವನ್ನು ನೆರವೇರಿಸ್ತಾರ ದೇವರು ಹಾಲೆ ಲೂಯ್ಯ ಹಾಲೆಲುಯ ಹಾಲೆಲುಯ್ಯ ಎಷ್ಟೋ ವರ್ಷಗಳಿಂದ ಜೆರುಸಲೇಮಿನ ದೇವಾಲಯದಲ್ಲಿ ಒಂದು ಪ್ರವಾದಿ ಕಾಯ್ತಾ ಇದ್ದ ಯಾಕೆ ಗೊತ್ತಾ ರಕ್ಷಕನನ್ನ ಕಂಡು ಆ ನಂತರ ನೆಮ್ಮದಿಯಾಗಿ ನಾನು ಸಾಯ್ತೇನೆ ಅಂತೇಳಿ ಯಾರು ಗೊತ್ತಾ ಸೆಮಿಯೋನ್ ಪ್ರಿಯ ಸಹೋದರ ಸಹೋದರಿ ಆತನು ನಿರೀಕ್ಷಿಸಿದ ನಾನು ರಕ್ಷಕನನ್ನು ಕಾಣಬೇಕು ಆತನ ನೋಡಿ ಧನ್ಯವಾಗಿಸಿಕೊಳ್ಬೇಕು ಅಂತೇಳಿ ಆತನ ಆ ಒಂದು ನಿರೀಕ್ಷೆ ಸುಳ್ಳಾಗಲಿಲ್ಲ ದೇವರು ನೆರವೇರಿಸಿದ್ರು ಇವತ್ತು ನಿನಗೆ ಕೊಡುವಂಥ ಒಂದೊಂದು ವಾಗ್ದಾನಗಳು ದೇವರೇ ಕೊಟ್ಟಿದ್ದಾಗಿದೆ ಯಾವುದು ಬ್ರದರ್ಗಳು ಕೊಟ್ಟಿದ್ದಲ್ಲ ಸಿಸ್ಟರ್ ಕೊಟ್ಟಿದ್ದಲ್ಲ ಯಾವುದೇ ಫಾದರ್ ಪಾಸ್ಟರ್ ಕೊಟ್ಟಿದ್ದಲ್ಲ ಬೈಬಲಲ್ಲಿರುವ ಒಂದೊಂದು ವಾಗ್ದಾನಗಳು ಒಂದೊಂದು ಪ್ರಾಮಿಸ್ ದೇವರು ಕೊಟ್ಟದ್ದಾಗಿದೆ ದೇವರು ಕೊಟ್ಟ ಪ್ರಾಮಿಸ್ ಯಾವತ್ತು ಸುಳ್ಳಾಗೋದಿಲ್ಲ ಆದರೆ ಅದನ್ನು ಪಡೆದುಕೊಳ್ಳುವಾಗ ನಾನು ಸ್ವಲ್ಪ ಕಾರ್ಯ ಮಾಡಬೇಕಾಗತ್ತೆ ನಾನು ಸ್ವಲ್ಪ ತಾಳ್ಮೆಯಿಂದ ಅದಕ್ಕಾಗಿ ಶ್ರಮಿಸಬೇಕಾಗತ್ತೆ ಜೋಸೆಫ ಬಾವಿಯಲ್ಲಿದ್ದಾಗ ಅಥವಾ ಜೈಲಲ್ಲಿದ್ದಾಗ ದೇವರು ಕನಸಿನ ಮುಖಾಂತರ ನನಗೆ ಕೊಟ್ಟ ವಾಗ್ದಾನ ಯಾಕೆ ಸುಳ್ಳಾಯಿತು ಹೇಳಲಿಲ್ಲ ದೇವರು ಕೊಟ್ಟಿದ್ದಾರೆ ನೆರವೇರಿಸ್ತಾರೆ ಶಾಂತಿಯಿಂದ ಇದ್ದ ಶಾಂತಿಯಿಂದ ಇದ್ದ ಕಾರಣ ದೇವರು ತಕ್ಕ ಕಾಲದಲ್ಲಿ ಆ ಯಾಕೋಬನನ್ನು ಅಣ್ಣ ಮಕ್ಕಳನ್ನು ಕರೆದು ಅವನನ್ನು ಅವರ ಮುಂದೆ ನಿಲ್ಲಿಸಿದರು ಪ್ರಿಯರೇ ವಾಗ್ದಾನವನ್ನು ನೆರವೇರಿಸಿದ್ರು ದೇವರ ವಾಗ್ದಾನ ಸುಳ್ಳಾಗಲಿಲ್ಲ ಇವತ್ತು ದೇವರು ಕೊಟ್ಟ ಮಾತು ನಿಮಗೆ ಅದು ಯಾವತ್ತೂ ಸುಳ್ಳಾಗೋದಿಲ್ಲ ಅದು ನೆರವೇರ್ತದೆ ಅದು ನೆರವೇರ್ತದೆ ನಂಬಬೇಕಷ್ಟೇ ನೀವು ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ ಅಂತೇಳಿ ನಂಬಬೇಕು ಆ ನಿರೀಕ್ಷೆಯಲ್ಲಿ ನೀವು ಬದುಕಬೇಕು ಆಗ ಆ ವಾಗ್ದಾನಗಳು ನಿಮ್ಮಲ್ಲಿ ಕ್ರಿಯೆ ಆಗ್ತದೆ ಕಳೆದ ಒಂದು ತಿಂಗಳು ಕೂಡ ಆಗಲಿಲ್ಲ ಇಲ್ಲೇ ಮಂಗಳೂರಿನ ಸಹೋದರ ಆದರೆ ಇಲ್ಲಿಲ್ಲ ಅವರು ಬೆಂಗಳೂರಲ್ಲಿದ್ದಾರೆ ಪ್ರತಾಪ್ ಅಂತೇಳಿ ಪ್ರಿಯ ಸಹೋದರ ಸಹೋದರಿ ಮೂವತ್ತ ಮೂರು ವರ್ಷಗಳ ಹಿಂದೆ ನನ್ನ ಕ್ಲಾಸ್ಮೇಟ್ ಆ ಹುಡುಗ ಈ ಮಾಧ್ಯಮದ ಮುಖಾಂತರ ಮುಂಜಾನೆ ವರ್ಷಿಪ್ ಮಾಡುವಾಗ ದೇವರ ವಾಕ್ಯ ಹಂಚುವಾಗ ಅವನು ನೋಡಿದ್ದಾನೆ ನನ್ನ ಸಾಕ್ಷಿ ನಿಮಗೆ ನಾನು ಈಗಾಗಲೇ ಹೇಳಿದ್ದೇನೆ ನಾನು ಶಾಲೆ ಓದುವಾಗ ಎಸ್ ಎಸ್ ಸಿಯಲ್ಲಿರುವಾಗ ಕೆಲವೊಂದು ಹಬ್ಬ ಕೆಲವೊಂದು ಫಂಕ್ಷನ್ ಎಲ್ಲ ಮಾಡ್ತಿದ್ರಲ್ವಾ ಆ ಟೈಮಲ್ಲಿ ನಾನು ಗಾಡಿ ಎತ್ಕೊಂಡು ಹೋಗ್ಬಿಡ್ತಿದ್ದೆ ಬೈಕ್ ಎತ್ಕೊಂಡು ಹೋಗ್ಬಿಡ್ತಿದ್ದಾನೆ ಮನೆಯಿಂದ ಆಗಲೇ ಬೈಕಲ್ಲಿ ಓಡಾಡ್ತಿದ್ನಲ್ವಾ ಇವನು ಮೊನ್ನೆ ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಇವನೊಂದು ಲ್ಯಾಂಡ್ ಲಾರ್ಡ್ ಆಗ್ತಾನೆ ಅಥವಾ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ ನಾನು ತಿಳ್ಕೊಂಡ್ರೆ ಇವನು ಸನ್ಯಾಸಿ ಆಗ್ಬಿಟ್ಟಿದ್ದಾನಲ್ಲ ಪ್ರೀಚ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾನಲ್ಲ ಅಂತ ಅವನು ಪ್ರೀಚಿಂಗ್ ಅಂದರೆ ಅವನಿಗೆ ಸನ್ಯಾಸಿ ಥರ ಹಾಕ್ಬಿಟ್ಟಿದ್ದು ಏನು ಮಾಡೋದು ಪ್ರೀಸ್ ಲಾರ್ಡ್ ಅದು ಎಷ್ಟು ದೊಡ್ಡ ಕೆಲಸ ಅಂತ ಗೊತ್ತಿಲ್ಲ ಹುಡುಗನಿಗೆ ಏನು ಮಾಡೋದು ಪಾಪ ಅವನಿಗೆ ಒಂಥರ ಚಿಂತೆ ಒಳ್ಳೆ ದುಡ್ಡಲ್ಲಿದ್ದರೂ ಒಳ್ಳೆ ಚೆನ್ನಾಗಿದ್ರು ಈಗ ಇವನು ದೇವರು ದೇವರು ಅಂತ ಹೋಗ್ಬಿಟ್ಟಿದ್ದಾನಲ್ಲ ಇವನ ಜೀವನದಲ್ಲಿ ಏನು ಸಂಭವಿಸ್ತೋ ಗೊತ್ತಿಲ್ಲ ಸನ್ಯಾಸಿ ಆಗ್ಬಿಟ್ಟಿದ್ದಾನಲ್ಲ ಅಂತೇಳಿ ಫೋನ್ ಮಾಡಿದೆ ನನಗೆ ನಿಮ್ಮ ಹೆಸರು ಅಂತೋಣೀನಾ ಅಂತ ಹೌದು ಅಂತ ಹೇಳಿದೆ ಕೊನೆಗೆ ಏನು ಈ ಫೀಲ್ಡಿಗೆ ಬಂದುಬಿಟ್ಟಿದ್ದೀರಲ್ಲ ಹಂಗಿದ್ರಿ ಇದು ತುಂಬ ಇಷ್ಟ ಆಯ್ತಪ್ಪ ತುಂಬ ಇದು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಹಳಕ್ಕೆ ಶುರು ಮಾಡ್ದ ಆಗ ಯಾಕೆ ಏನು ಹೇಳು ಅಂತ ಕೇಳುವಾಗ ತುಂಬ ಚೆನ್ನಾಗಿದೆ ದುಬಾಯಲ್ಲಿ ಹತ್ತು ವರ್ಷ ಕೆಲಸ ಮಾಡಿದೆ ವಾಪಸ್ ಬಂದಿದ್ದೀನಿ ಪೂರ್ತಿ ನಷ್ಟಪಟ್ಟು ಹೋಗಿದ್ದೀನಿ ಈಗ ನಾನು ಪಾಯ್ಸನ್ ಇಟ್ಕೊಂಡು ಮೂರು ಜನ ಮಕ್ಕಳು ಹೆಂಡತಿ ಐದು ಜನ ಸಾಯಬೇಕಂತಿದ್ದೀವಿ ಕಾರಣ ಏನು ಗೊತ್ತಾ ದೇವರು ಗೊತ್ತಿಲ್ಲ ಸತ್ಯದ ಅರಿವಿಲ್ಲ ಅಂತೂ ಇಲ್ಲವೇ ಇಲ್ಲ ಇಷ್ಟೇ ಬೇರೆ ಏನಿಲ್ಲ ಸಾಯ್ಬೇಕಂತಿದ್ದೀವಿ ನಾನು ಹೇಳಿದ ಸತ್ತು ನಿನ್ನ ಜೀವನದಲ್ಲಿ ಏನೂ ಮಾಡಲಿಕ್ಕಾಗಲ್ಲ ದೇವರು ನಿನಗಾಗಿ ಜನಿಸಿದ್ದಾರೆ ನಿನಗಾಗಿ ಸತ್ತಿದ್ದಾರೆ ನಿನಗಾಗಿ ಪುನರುತ್ಥಾನರಾಗಿದ್ದಾರೆ ನಿನ್ನನ್ನು ನಿನ್ನ ನಿನ್ನ ಅವಸ್ಥೆಯಿಂದ ಬಿಡುಗಡೆ ಮಾಡುವ ದೇವರು ಸರ್ವಶಕ್ತರಾಗಿದ್ದಾರೆ ನೀನು ಸುಮ್ಮನೆ ಇರು ನಾನು ಬಂದು ಹೋಗ್ತೇನೆ ಆಮೇಲೆ ನೀನೇನು ಮಾಡಬೇಕು ಮಾಡಿಕೊ ಅಂತೇಳಿ ಪ್ರಿಯರ ಮಾರನೇ ದಿವಸನೇ ಆ ಮನೆಗೋಗಿ ದೇವರ ಪ್ರಾಮಿಸ್ಗಳೇನಿದೆ ವಾಗ್ದಾನಗಳೇನಿದೆ ಎಲ್ಲವನ್ನ ಆತನಿಗೆ ಹೇಳುವಾಗ ಆತನು ಮತ್ತು ಆತನ ಪತ್ನಿ ಧಾರಾಕಾರವಾಗಿ ಕಣ್ಣೀರು ಸುರಿಸಿ ಈ ಈ ಸತ್ಯದ ಅರಿವಿಲ್ಲದೆ ಪ್ರಾಣಿಗಳ ಥರ ಬದುಕಿಬಿಟ್ವಲ್ಲ ಅಂಥೇಳಿ ಅವರು ನೊಂದು ಭಾಳ ಬೇಸರಗೊಂಡು ಅವರು ದೇವರಿಗೆ ಮೊರೆಯಿಟ್ಟು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರ್ಕೊಂಡು ಇವತ್ತು ಸುಮಾರು ಒಂದು ತಿಂಗಳು ಆಗಿಲ್ಲ ಪ್ರಿಯರೇ ಒಂದೊಂದು ವಾಗ್ದಾನಗಳನ್ನು ಅವರು ಹೇಳಿ ನಂಬಿ ದೇವರಿಗೆ ಸ್ತುತಿ ಮಾಡ್ತಿದ್ದಾರೆ ಅವರ ಹೃದಯದಲ್ಲಿ ಆ ಆತ್ಮಹತ್ಯೆಯ ಆ ಚಿಂತನೆ ದೂರವಾಗಿ ನಾವು ಯೇಸುವಿನ ಮಕ್ಕಳು ನಾವು ಯೇಸುವಿನೊಂದಿಗೆ ಬದುಕ್ತೇವೆ ನಮಗೆ ಏನಾದರೂ ಪರವಾಗಿಲ್ಲ ನಾವು ಜೀವಿಸಿಯೇ ಜೀವಿಸ್ತೇವೆ ಯೇಸು ಕರ್ಕೊಂಡಾಗ ನಾವು ಹೋಗ್ತೇವೆ ಅಲ್ಲಿ ತನಕ ಈ ಲೋಕದಲ್ಲಿ ಅವರಿಗಾಗಿ ಬದುಕ್ತೇವೆ ಅಂತೇಳಿ ಕುಟುಂಬ ಸಮೇತ ಬದುಕ್ತಾ ಇದ್ದಾರೆ ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ ದೇವರ ವಾಗ್ದಾನಗಳನ್ನು ನಿಮಗೆ ಹೇಳುವಾಗ ಆ ವಾಗ್ದಾನಗಳನ್ನು ನೀವು ಹೃದಯದಲ್ಲಿ ಸ್ವೀಕರಿಸಿ ಆ ವಾಕ್ಯಕ್ಕೆ ನೀವು ಸ್ಪಂದಿಸುವಾಗ ಆ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡ್ತದೆ ಆ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡ್ತದೆ ಪ್ರಿಯ ಸಹೋದರ ಸಹೋದರಿ ಆದ್ದರಿಂದನೇ ಕೊಟ್ಟ ಮಾತನ್ನು ದೇವರು ಮೀರುವುದಿಲ್ಲ ಏನು ಹೇಳಿದ್ರು ನನ್ನ ಒಬ್ಬನೇ ಮಗನನ್ನು ನಿಮಗಾಗಿ ನಿಮ್ಮ ಪಾಪಗಳಿಗಾಗಿ ಶಾಪಗಳಿಗಾಗಿ ನಾನು ಅವನನ್ನು ಶಿಲುಬೆಯ ಮೇಲೆ ಬಲಿಯಾಗಿ ಅರ್ಪಿಸ್ತೇನೆ ಅಂತ ಹೇಳಿದರು ಅರ್ಪಿಸಿದ್ರ ಅಲೋ ಅರ್ಪಿಸಿದ್ರ ಹಾಗಾದರೆ ನಿಮ್ಮ ಪಾಪಗಳನ್ನು ಏಸು ಮೇಲೆ ಹಾಕಿದಾರಾ ನಿಮ್ಮ ಶಾಪಗಳನ್ನು ಹಾಕಿದ್ದಾರಾ ನಿಮ್ಮ ರೋಗಗಳನ್ನು ಒತ್ಕೊಂಡಿದ್ದಾರಾ ಆದರೂ ನೀವು ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ ಕಾರಣ ಏನು ಆ ಪ್ರಾಮಿಸ್ ಅಲ್ಲಿ ನಿಮಗೆ ವಿಶ್ವಾಸ ಇಲ್ಲ ರೈಸ್ ಅಲೋ ಹಾಲೆ ಈಗ ಏಸು ನಿಮ್ಮ ಶಾಪ ಹೊತ್ಕೊಂಡಿದ್ದಾರಾ ಜೋರಾಗಿ ನಿಮ್ಮ ಶಾಪ ಹೊತ್ಕೊಂಡಿದ್ದಾರಾ ನಿಮ್ಮ ಪಾಪಗಳು ಶಾಪಗಳು ರೋಗಗಳು ಹೊತ್ಕೊಂಡಿದ್ದಾರಾ ನಿಮ್ಮ ದುಃಖ ತಗೊಂಡಿದಾರಾ ಆದರೂ ಕೂಡ ನೀವು ಇನ್ನು ದುಃಖಿಸ್ತಾ ಇದ್ದೀರಿ ಆದರೂ ಕೂಡ ನೀವು ಅನುಮಾನದಲ್ಲಿ ಬದುಕ್ತಾ ಇದ್ದೀರಿ ಕಾರಣ ಏನು ಆ ಪ್ರಾಮಿಸ್ ನಿಮಗೆ ಇನ್ನೂ ಕನ್ವಿಕ್ಷನ್ ಆಗಲಿಲ್ಲ ನಿಮ್ಮ ಹೃದಯದಲ್ಲಿ ಆ ಪ್ರಾಮಿಸ್ ನನಗೆ ದೇವರು ಈಗಾಗಲೇ ಮಾಡಿದ್ದಾರೆ ನಾನು ಅದನ್ನು ಅನುಭವಿಸ್ತೇನೆ ಅನ್ನುವ ಆ ಒಂದು ದೃಢವಾದ ನಂಬಿಕೆ ನನ್ನಲ್ಲಿ ನಿಮ್ಮಲ್ಲಿ ಇಲ್ಲ ಆದ್ದರಿಂದನೇ ಫಿಫ್ಟಿ ಫಿಫ್ಟಿ ಆಗಿದ್ದೇವೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ದೇವರು ಕೊಟ್ಟ ಮಾತನ್ನ ನೆರವೇರಿಸಿದ್ದಾರೆ ನೆರವೇರಿಸ್ತಾನೆ ಇದ್ದಾರೆ ನೆರವೇರಿಸ್ತಾನೆ ಇರ್ತಾರೆ ಏಕೆಂದರೆ ಏಸು ನಿನ್ನೆ ಇವತ್ತು ನಾಳೆಯೂ ಜೀವಿಸುವ ದೇವರಾಗಿದ್ದಾರೆ ಪ್ರೈಸಲ್ಲ ಹಾಲೆಲುಯ್ಯ ನಿನ್ನೆ ಇವತ್ತು ನಾಳೆನು ಜೀವಿಸುವ ದೇವರಾಗಿದ್ದಾರೆ ಒಂದೊಂದು ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿ ಅಬ್ರಹಾಮನನ್ನು ನಾವು ತಗೊಳ್ಳೋದಾದ್ರೆ ಅಬ್ರಹಾಮನು ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅಬ್ರಹಾಮ ಅಬ್ರಹಾಮ ಅಂತ ಕರೆಯುವಾಗ ಇದು ಸಿದ್ಧನಿದ್ದೇನೆ ಅಂತೇಳಿ ದೇವರ ಸ್ವರವನ್ನು ಕೇಳಿಸ್ಕೊಳ್ತಾನೆ ದೇವರ ಸ್ವರವನ್ನು ಆಲಿಸಿದಂಥ ಅಬ್ರಹಾಮ ದೇವರು ಹೇಳಿದ ಮಾತನ್ನು ಕೇಳಿ ಅವರಿಂದ ಪ್ರಯಾಣ ಮಾಡಲಿಕ್ಕೆ ಆರಂಭಿಸ್ತಾನೆ ಹದಿನೈದನೇ ಅಧ್ಯಾಯದಲ್ಲಿ ಒಂದು ಸುಂದರವಾದಂಥ ಮಾತುಗಳನ್ನು ನಾವು ನೋಡ್ತೇವೆ ಓದ್ತಿರ ಬೇಗ ಹದಿನೈದನೇ ಅಧ್ಯಾಯ ಆದಿಕಾಂಡ ಪುಸ್ತಕ ಎಷ್ಟು ಒಂದೇ ವಾಕ್ಯದಿಂದ ಓದಿ ಈ ಘಟನೆಗಳೆಲ್ಲ ನಡೆದ ಮೇಲೆ ಬ್ರಾಹ್ಮಣಿಗೆ ಒಂದು ದಿವ್ಯ ದರ್ಶನ ಆಯಿತು ಒಂದು ದರ್ಶನವಾಯಿತು ಅದರಲ್ಲಿ ಸರ್ವೇಶ್ವರ ಸ್ವಾಮಿಯ ಈ ವಾಣಿ ಕೇಳಿಸಿತ್ತು ಓಕೆ ಅಬ್ರಾಹ್ಮನೇ ಭಯ ಪಡಬೇಡ ಭಯಪಡಬೇಡ ನಿನ್ನನ್ನು ರಕ್ಷಿಸುವ ಕವಚ ನಾನೇ ಓಕೆ ಘನವಾದ ಬಹುಮಾನ ಸಿಗುವುದು ನಿನಗೆ ಓಕೆ ಅದಕ್ಕೆ ಪ್ರತ್ಯುತ್ತರವಾಗಿ ಅಬ್ರಾಹ್ಮನು ಈಗ ಪ್ರತಿ ಉತ್ತರವಾಗಿ ಅಬ್ರಾಹ್ಮನ ದಯವಿಟ್ಟು ಕೇಳಿಸಿಕೊಳ್ಳಿ ಸ್ವಾಮಿ ಸರ್ವೇಶ್ವರ ಸ್ವಾಮಿ ಸರ್ವೇಶ್ವರ ಏನು ಕೊಟ್ಟರೇನು ಏನು ಕೊಟ್ಟರೆ ಏನು ನಾನು ಪುತ್ರ ಸಂತಾನವಿಲ್ಲದ ನಾನು ಪುತ್ರ ಸಂತಾನ ಇಲ್ಲದವನು ನನ್ನ ಮನೆ ಮಾರುಗಳಿಗೆ ಉತ್ತರಾಧಿಕಾರಿ ನನ್ನ ಮನೆ ಮಾರುಗಳಿಗೆ ಉತ್ತರಾಧಿಕಾರಿ ನಮಸ್ಕದ ಎಲಿಯಜರನೆ ಹೊರತು ನಮಸ್ಕದ ಎಲಿಜಾಚರಣೆ ಹೊರತು ಮತ್ತಾರು ಇಲ್ಲ ಮತ್ತಾರು ಇಲ್ಲ ನೀವು ನನಗೆ ಮಕ್ಕಳನ್ನು ಕೊಟ್ಟಿಲ್ಲ ನೀವು ನನಗೆ ಮಕ್ಕಳನ್ನು ಕೊಟ್ಟಿಲ್ಲ ನನ್ನ ಮನೆ ದಾಸನೇ ನನಗೆ ಉತ್ತರಾಧಿಕಾರಿ ನನ್ನ ಮನೆಯ ದಾಸನೇ ನನಗೆ ಉತ್ತರಾಧಿಕಾರಿ ಆಮೇಲೆ ಮತ್ತೆ ಸ್ವಾಮಿಯ ವಾಣಿ ಈಗ ಈ ಮಾತುಗಳನ್ನು ಅಬ್ರಹಂ ಹೇಳಿದ್ದು ಸ್ವಾಮಿಗೆ ಈಗ ಸ್ವಾಮಿ ಒಂದು ಪ್ರಾಮಿಸ್ ಅನ್ನು ಕೊಡ್ತಿದ್ದಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಇಲ್ಲ ಒಂದು ನಿಮಿಷ ಅಕ್ಕ ಮಕ್ಕಳಿಲ್ಲದವರು ಅಥವಾ ಸೌಖ್ಯ ಇಲ್ಲದವರು ಸಮಾಧಾನ ಇಲ್ಲದವರು ಎಲ್ಲದಕ್ಕೂ ಬೇರೆ ಬೇರೆ ವಾಗ್ದಾನ ಇದೆ ಓಕೆ ಎಲ್ಲದಕ್ಕೂ ಒಂದೇ ವಾಗ್ದಾನ ಅಲ್ಲ ಅದಕ್ಕೆ ಬೈಬಲನ್ನು ಹುಡುಕಿ ಬೈಬಲನ್ನು ಹುಡುಕಿ ಪ್ರತಿಯೊಂದಕ್ಕೂ ವಾಗ್ದಾನ ಇದೆ ಪ್ರತಿಯೊಂದನ್ನು ಪಡ್ಕೊಳ್ಳಿಕ್ಕೆ ನಿಮಗಾಗುತ್ತೆ ಯಾರು ಅಂದರೆ ಆತನ ಮಕ್ಕಳು ಪಡ್ಕೊಳ್ತಾರೆ ಆತನ ಮಕ್ಕಳು ಯಾರು ಗೊತ್ತಾ ಆತನ ಪ್ರಾಮಿಸ್ ಅಲ್ಲಿ ವಿಶ್ವಾಸ ಇಟ್ಟವರು ಮಾತ್ರ ಪ್ರೈಸ್ ಇಲ್ಲಿ ಕೇಳಿಸ್ಕೊಳ್ಳಿ ಇಲ್ಲಿ ಪುತ್ರ ಸಂತಾನಕ್ಕೆ ವಾಗ್ದಾನ ಅಲ್ಲಿ ಇಡೀ ಈಜಿಪ್ಟಿಗೆ ಪ್ರಧಾನಮಂತ್ರಿಯಾಗಿ ನಿನ್ನನ್ನು ಮಾರ್ಪಡಿಸ್ತೇನೆ ಎಲ್ಲರೂ ಬಂದು ನಿನ್ನನ್ನು ಅಡ್ಡಬಿದ್ದು ನಿನಗೆ ಅಧೀನರಾಗಿರ್ತಾರೆ ಅಂತೇಳಿ ಅಲ್ಲಿ ಒಂದು ವಾಗ್ದಾನ ಇಲ್ಲಿ ವಾಗ್ದಾನ ಪುತ್ರ ಸಂತಾನಕ್ಕಾಗಿ ನಿಮಗೆ ಸೌಖ್ಯಕ್ಕೆ ಬೇಕಾ ಬೇರೆ ವಾಗ್ದಾನ ಇದೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ಮೇಲೆ ಆಶೀರ್ವಾದ ಬೇಕಾ ಬೇರೆ ವಾಗ್ದಾನ ಇದೆ ಪ್ರತಿಯೊಂದಕ್ಕೂ ವಾಗ್ದಾನ ಇದೆ ಬೈಬಲನ್ನು ಹುಡುಕಿ ಅಥವಾ ಪ್ರತಿ ಭಾನುವಾರ ಬಂದು ಬ ಹೇಳಿದಂಥ ವಾಕ್ಯಗಳನ್ನು ಬರೆದಿಟ್ಕೊಳ್ಳಿ ಅದರಲ್ಲಿರುವ ವಾಗ್ದಾನಗಳನ್ನು ಹೋಗಿ ಧ್ಯಾನ ಮಾಡಿ ನಿಮ್ಮದಾಗ್ತದೆ ಓಕೆ ಇದು ಓದಿ ಮತ್ತೆ ಸ್ವಾಮಿಯ ವಾಣಿ ಇಲ್ಲ ಅವನು ಉತ್ತರಾಧಿಕಾರಿ ಆಗುವುದಿಲ್ಲ ಅಬ್ರಾಮ ಎಲಿಯಾಜರ ನಿನ್ನ ಉತ್ತರಾಧಿಕಾರಿ ಅಲ್ಲ ದಾಸಿಯ ಮಗ ಉತ್ತರಾಧಿಕಾರಿ ಆಗೋದಿಲ್ಲ ನಿನ್ನಿಂದಲೇ ನಿನ್ನಿಂದ ಹುಟ್ಟಿದವನೇ ನಿನ್ನಿಂದ ಹುಟ್ಟಿದವನೇ ನಿನಗೆ ಉತ್ತರಾಧಿಕಾರಿ ಆಗುತ್ತಾನೆ ನಿನಗೆ ಉತ್ತರಾಧಿಕಾರಿ ಆಗುತ್ತಾನೆಂದು ಸರ್ವೇಶ್ವರ ಬಳಿಕ ಸರ್ವೇಶ್ವರ ಬಳಿಕ ಅಬ್ರಾಹ್ಮನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು ಆಕಾಶದ ಕಡೆಗೆ ನೋಡು ಆ ನಕ್ಷತ್ರಗಳನ್ನು ನಿನ್ನಿಂದ ಆದರೆ ಲೆಕ್ಕಿಸು ಲೆಕ್ಕಿಸು ನಿನ್ನ ಸಂತಾನವು ಅಷ್ಟು ಅಸಂಖ್ಯಾತ ಅಸಂಖ್ಯಾತವಾಗುವುದು ಎಂದರು ಅಬ್ರಾಹ್ಮಣನು ಸರ್ವೇಶ್ವರ ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟನು ಏನಿಟ್ಟನು ವಿಶ್ವಾಸವಿಟ್ಟನು ಏನಿಟ್ಟನು ವಿಶ್ವಾಸ ಸರ್ವೇಶ್ವರ ಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟನು ಅಂದ್ರೆ ಅರ್ಥ ಏನು ಗೊತ್ತಾ ಅವರು ಹೇಳಿದ್ರಲ್ವ ಸಂದೇಶ ಅವ್ರು ಹೇಳಿದ್ರಲ್ಲ ಪ್ರಾಮಿಸ್ ಆ ಪ್ರಾಮಿಸ್ ಅಲ್ಲಿ ಅವನು ವಿಶ್ವಾಸ ಇಟ್ಟ ಹಾಲೇ ಲೂಯ್ಯಾಲೆ ಲೂಯ್ಯ ದಯವಿಟ್ಟು ಕೇಳಿಸಿಕೊಳ್ಳಿ ದೇವರು ಸರ್ವೇಶ್ವರ ಸ್ವಾಮಿ ನುಡಿದಂತ ಆ ಮಾತಿನಲ್ಲಿ ಆ ಅಬ್ರಹಮನಿಟ್ಟ ಎಷ್ಟು ಶಕ್ತಿಯುತವಾಗಿ ನಂಬಿದ ಅಂತ ಹೇಳಿದ್ರೆ ನೀವು ಅದನ್ನ ಮುಂದೆ ಓದ್ಕೊಳ್ಳಿ ನಾಲ್ಕನೇ ಅಧ್ಯಾಯ ರೋಮ ತೆಗಿರಿ ಬೇಗ ಬೇಗರ್ ನಾಲ್ಕನೇ ಅಧ್ಯಾಯ ರೋಮನರಿಗೆ ಬರೆದ ಪತ್ರಿಕೆ ತೆಗಿರಿ ಅಧ್ಯಾಯ ಹತ್ತೊಂಬತ್ತರಿಂದ ಓದಿಯಕ್ಕ ಸಾಕು ಆಗ ಆತನಿಗೆ ಪ್ರೈಸಲು ಹೆಚ್ಚು ಕಡಿಮೆ ನೂರು ವರ್ಷ ಪ್ರಾಯವಾಗಿತ್ತು ಓಕೆ ಆತನ ದೇಹವು ದುರ್ಬಲವಾಗಿತ್ತು ಸಾರಾಳಿಗೆ ಗರ್ಭಕಾಲವು ಕಳೆದು ಹೋಗಿತ್ತು ಆದರೂ ಆತನ ವಿಶ್ವಾಸ ಕುಂದದೆ ಕುಂದಲೇ ಇಲ್ಲ ಹಾಲೇಲುಯ್ಯಾಲೇಲುಯ ಹಾಲೇಲುಯ ಹಾಲೇಲುಯ ಹಾಲೇಲುಯ್ಯಾಲೇಲು ದಯವಿಟ್ಟು ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳಿಸ್ಕೊಳ್ಳಿ ಮರಿಬೇಡಿ ಮಿಸ್ ಮಾಡ್ಕೋಬೇಡಿ ದೇವರು ಪ್ರಾಮಿಸ್ ಮಾಡಿದ್ರು ಎಪ್ಪತ್ತೈದು ವರ್ಷದಲ್ಲಿ ಒಂದು ಹತ್ತು ವರ್ಷಗಳು ಕಳೆದಿರ್ಬೋದು ನಂತರ ಒಂದು ಹದಿನೈದು ವರ್ಷನೇ ಇಟ್ಕೊಳ್ಳಿ ಇಪ್ಪತ್ತೈದು ವರ್ಷಗಳು ಅದರಲ್ಲಿ ಹತ್ತು ವರ್ಷ ಹಾಗೆ ಹೀಗೆ ಇರ್ಬೋದು ಅಂತ ಇಟ್ಕೊಳ್ಳಿ ಪ್ರೀತಿಯ ಸಹೋದರ ಸಹೋದರಿ ದೇವರು ಕರೆದಾಗ ಎಪ್ಪತ್ತೈದು ವರ್ಷ ಈಗ ನೂರು ವರ್ಷದವನಾಗಿದ್ದಾನೆ ಅಬ್ರಹಾಮ ಈಗ ನೂರು ವರ್ಷದವನಾಗಿದ್ದಾನೆ ಎಷ್ಟು ವರ್ಷಗಳು ಸುಮಾರು ಇಪ್ಪತ್ತೈದು ವರ್ಷಗಳ ಗ್ಯಾಪ್ ಇದೆ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಇವತ್ತು ನೀವು ಕಾಯಿರಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ವಿಶ್ವಾಸದ ಮಟ್ಟ ನಿಮ್ಮ ವಿಶ್ವಾಸದ ವಿಶ್ವಾಸದಲ್ಲಿ ಎಷ್ಟು ದೃಢತೆ ಇದ್ದೀರೋ ಅಷ್ಟು ದೇವರು ಕಾರ್ಯ ಮಾಡ್ತಾರೆ ಆದರೆ ಪ್ರಿಯ ಸಹೋದರ ಸಹೋದರಿ ವಾಗ್ದಾನವನ್ನು ಪಡೀಲಿಕ್ಕೆ ನೀವು ಸ್ವಲ್ಪ ಸಮಯ ಕಾಯಬೇಕಾಗತ್ತೆ ದೇವರ ಮಕ್ಕಳಾದ ನೀವು ಹೇಗೆ ಕಾಯಬೇಕು ಅಂತೇಳಿ ಅಬ್ರಹಾಮನ ಈ ದೃಶ್ಯದಿಂದ ಅಥವಾ ಈ ಘಟನೆಯಿಂದ ದೇವರು ನಮಗೆ ಕಲಿಸ್ತಾ ಇದ್ದಾರೆ ನೋಡಿ ಓದುವಾಗ ಕೇಳಿಸ್ಕೊಳ್ಳಿ ದೇವರ ವಾಗ್ದಾನದಲ್ಲಿ ವಿಶ್ವಾಸ ಕುಂದಲೇ ಇಲ್ಲ ಏನ್ ಕುಂದಲೇ ಇಲ್ಲ ಆತನು ಸಂಶಯ ಪಡಲಿಲ್ಲ ನೋಡಿ ಅಬ್ರಾಹ್ಮನಿಗೆ ಹೆಚ್ಚು ಕಡಿಮೆ ನೂರು ವರ್ಷವಾಗಿದ್ದಾಗ ಓದಿ ಓದಿ ಆತನಿಗೆ ಕಡಿಮೆ ವರ್ಷ ಪ್ರಾಯವಾಗಿತ್ತು ಆತನ ದೇಹವು ದುರ್ಬಲವಾಗಿತ್ತು ಓಕೆ ಗರ್ಭ ಗರ್ಭಕಾಲವು ಕಳೆದು ಹೋಗಿತ್ತು ಆದರೂ ಆತನ ವಿಶ್ವಾಸ ಕುಂದಲೇ ಇಲ್ಲ ನೋಡಿ ನೂರು ವರ್ಷವಾಗಿದೆ ಶರೀರದಲ್ಲಿ ಶಕ್ತಿ ಇಲ್ಲ ಸಾರಾಳಿಗೆ ಮುಟ್ಟು ನಿಂತು ಹೋಗಿದೆ ಈ ಮೂರು ಕಾರ್ಯಗಳು ಆಗೋದಿಲ್ಲ ಅಂತೇಳಿ ಕನ್ಫರ್ಮ್ ಆಗಿದೆ ಆದರೂ ಕೂಡ ನನ್ನ ದೇವರು ಕೊಟ್ಟ ಪ್ರಾಮಿಸ್ ನನ್ನ ಜೀವನದಲ್ಲಿ ಏನಾಗ್ತದೆ ನೆರವೇರುತ್ತದೆ ಹಾಲೆಲುಯ 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 ಯಾರ ಕೊಟ್ಟ ಪ್ರಾಮಿಸ್ ನೆರವೇರುತ್ತದೆ ದೇವರು ಏಸು ನಿಮಗೆ ಕೊಟ್ಟ ವಾಗ್ದಾನ ನಿಮ್ಮ ಜೀವನದಲ್ಲಿ ನೆರವೇರಿಯ ತೀರುತ್ತದೆ ಬಟ್ ವಾಗ್ದಾನವನ್ನು ನಂಬೋದು ಯಾರ ಕೆಲಸ ನಿಮ್ಮ ಕೆಲಸ ಆ ವಾಗ್ದಾನ ನನಗೆ ಅಂತೇಳಿ ನಂಬೋದು ಯಾರ ಕೆಲಸ ನಿಮ್ಮ ಕೆಲಸ ದೇವರು ಇಲ್ಲಿ ಹೇಳ್ತಿದ್ದಾರೆ ನೂರು ಪ್ರಾಯದಲ್ಲಿ ಅಬ್ರಹಾಮನ ವಿಶ್ವಾಸ ಕುಂದಲೇ ಇಲ್ಲ ಇಪ್ಪತ್ತೈದು ವರ್ಷಗಳ ಸುದೀರ್ಘವಾದ ಆ ಸಮಯದಲ್ಲೂ ಕೂಡ ಆತನ ವಿಶ್ವಾಸ ಕುಂದಲಿಲ್ಲ ವಾರ ಬಂದರೆ ಸಾಕು ಎರಡು ವಾರ ಬಂದ್ಬಿಟ್ರೆ ಸಾಕು ಮೂರು ವಾರ ಬಂದ್ಬಿಟ್ರೆ ಸಾಕು ಮೂರು ವಾರದಿಂದ ಬರ್ತಾ ಇದ್ದೀವಿ ಬ್ರದರ್ ಯಾಕೆ ಬ್ರದರ್ ಇನ್ನೂ ಆಗಲಿಲ್ಲ ಒತ್ಕೊಂಡಿರೋದೆಷ್ಟು ಇಪ್ಪತ್ತಿಪ್ಪತ್ತೈದು ವರ್ಷ ಕಷ್ಟ ಸಂಕಟಗಳ ಮಧ್ಯೆ ಬದುಕಿದ್ದೀವಿ ಅದನ್ನು ಯಾರೂ ಲೆಕ್ಕ ಹೇಳೋದಿಲ್ಲ ಯಾಕೆ ನೀವು ಈ ರೀತಿ ತಗೋಬಾರ್ದು ದೇವರು ವಾಗ್ದಾನ ಕೊಟ್ಟು ದೇವರು ಮಾತನಾಡ್ತಿದ್ದಾರೆ ಮೂರು ವಾರದಿಂದ ಆದರೆ ನನ್ನ ಪ್ರಾಬ್ಲಮ್ ಹದಿನೈದು ವರ್ಷದಿಂದ ಇದೆಯಲ್ವಾ ಹದಿನೈದು ವರ್ಷದಿಂದ ಹೊರೋನಿಗೆ ಒಂದು ವರ್ಷ ಕಾಯೋಣ ಬಿಡು ದೇವರಿಗಾಗಿ ಬರೋಣ ಬಿಡು ದೇವರ ವಾಗ್ದಾನವನ್ನು ಅನುಭವಿಸೋಣ ಬಿಡು ಯಾಕೆ ಈ ರೀತಿ ತಗೊಳ್ಳಲ್ಲ ನೀವು ಇಪ್ಪತ್ತು ವರ್ಷ ಒತ್ತು ಒತ್ತಾಗ ನಿಮಗೇನು ಬೇಜಾರಾಗಲಿಲ್ಲ ಮೂರು ವಾರ ಬಂದ ತಕ್ಷಣ ನಿಮಗೆ ಬೇಜಾರಾಗ್ತಾ ಇದೆ ಯಾಕೆ ಇಪ್ಪತ್ತು ವರ್ಷ ಕಷ್ಟ ಆಗಲಿಲ್ವಾ ಈಗ ಹೀಗೆ ತಗೊಳ್ಳಿ ಇಪ್ಪತ್ತು ವರ್ಷ ಅನುಭವಿಸಿದ ನನ್ನ ಜೀವನದಲ್ಲಿ ಖಂಡಿತವಾಗಲೂ ದೇವರೀ ವಾಗ್ದಾನ ಕೊಟ್ಟಿದ್ದಾರೆ ನೆರವೇರಿಸ್ತಾರೆ ಆದ್ದರಿಂದ ನಾನು ವಿಶ್ವಾಸದಲ್ಲಿ ಕುಂದಿ ಹೋಗೋದಿಲ್ಲ ದೇವರು ಕೊಟ್ಟ ವಾಗ್ದಾನದಲ್ಲಿ ನಾನು ಅನುಮಾನ ಪಡೋದಿಲ್ಲ ಸಂಶಯ ಪಡೋದಿಲ್ಲ ಏಕೆಂದರೆ ನೂರು ವರ್ಷದವನಿಗೆ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ ಗರ್ಭ ನಿಂತು ಹೋದ ಮೇಲೆ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ ಅವರಿಗೆ ಸಾಧ್ಯವಾಗಿಸಿದ ದೇವರು ನನ್ನ ಜೀವನದಲ್ಲಿ ದೇವರು ಕೊಟ್ಟ ವಾಗ್ದಾನ ನೆರವೇರಿಸ್ತಾರೆ ಅಂತೇಳಿ ಪ್ರೈಸ್ ಮಾಡಿ ನೋಡಿ ಅದ್ಭುತಗಳು ನಿಮ್ಮದಾಗ್ತದೆ ಪ್ರೈಜ್ ಅಲಾರ್ಡ್ ಹಾಲೂಯ್ಯ ದೇವರಿಗೆ ಪ್ರೈಸ್ ಮಾಡಿ ನೋಡಿ ಅದ್ಭುತ ನಿಮ್ಮದಾಗ್ತದೆ ಅದ್ಭುತಗಳನ್ನು ಯಾವಾಗ ಬೇಕಾದರೂ ಮಾಡಲಿಕ್ಕೆ ದೇವರು ಶಕ್ತಿ ಉಳ್ಳವರಾಗಿದ್ದಾರೆ ಸಾಧ್ಯವಾಗದ ಕಾರ್ಯವನ್ನು ಸಾಧ್ಯವಾಗಿಸುವವರು ಯೇಸು ಪ್ರಭುವಾಗಿದ್ದಾರೆ ನೋಡಿ ಅಲ್ಲಿ ಆತನು ಚಂಚಲ ಚಿತ್ತನಾಗಲಿಲ್ಲ ವಿಶ್ವಾಸ ಕುಂದಲಿಲ್ಲ ಮುಂದೆ ದೇವರ ವಾಗ್ದಾನದಲ್ಲಿ ಆತನು ಸಂಶಯ ಪಡಲಿಲ್ಲ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲು ಇಲ್ಲ ಈಗ ಕೇಳಿಸ್ಕೊಳ್ಳಿ ಬದಲಾಗಿ ಒಂದು ನಿಮಿಷ ಒಂದು ನಿಮಿಷ ಚಂಚಲ ಚಿತ್ತನಾಗಲಿಲ್ಲ ವಿಶ್ವಾಸದಲ್ಲಿ ಕುಂದಲಿಲ್ಲ ಈಗ ಬದಲಾಗಿ ಬದಲ ಒಂದು ನಿಮಿಷ ಬದಲಾಗಿ ಅದನ್ನ ಬಿಟ್ಟು ಏನ್ ಮಾಡ್ತಿದ್ದಾನೆ ನೀವು ನಾನು ಏನ್ ಮಾಡ್ಬೇಕು ಇಲ್ಲಿ ಕಲ್ಸ್ ಹೇಳ್ಕೊಡ್ತಾ ಇದ್ದಾರೆ ದೇವರು ನೋಡಿ ಬದಲಾಗಿ ಆತನ ವಿಶ್ವಾಸ ವೃದ್ಧಿಯಾಯಿತು ನೋಡಿ ಪ್ರಿಯರೇ ವಿಶ್ವಾಸ ವೃದ್ಧಿ ಆಗೋದು ಯಾವಾಗ ಕಮೋನ್ ಯಾವಾಗ ಶೇ ನಂಬಿಕೆ ಬರೋದು ಯಾವಾಗ ವಿಶ್ವಾಸ ಬರೋದು ಯಾವಾಗ ಹಾ ಯಾವುದಾದರೂ ಒಂದು ಅದ್ಭುತ ಆದಾಗ ನಮಗೇನಾಗುತ್ತೆ ವಿಶ್ವಾಸ ಬರುತ್ತೆ ದೇವರಿಂದ ಯಾವುದಾದ್ರೂ ಒಂದು ಕಾರ್ಯ ಆದಾಗ ವಿಶ್ವಾಸ ಬರುತ್ತೆ ಇಲ್ಲಿ ಅಬ್ರಾಹ್ಮನಿಗೆ ಯಾವುದಾದ್ರೂ ಅದ್ಭುತ ಆಗಿದೆಯಾ 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 ಏನು ಆಗದೇನೆ ಆ ಪ್ರಾಮಿಸನ್ನು ನೋಡಿ ಅಬ್ರಾಮ ಏನು ಮಾಡ್ತಿದ್ದಾನೆ ವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾನೆ ಹೆಚ್ಚಿಸ್ಕೊಳ್ತಾ ಇದ್ದಾನೆ ಎಷ್ಟು ಮಂದಿ ಇದ್ದೀವಿ ನಾವು ಆ ಥರ ಏನು ಮಾಡಿಬಿಟ್ಟಿದ್ದಾರೆ ನಮ್ಮ ಜೀವನದಲ್ಲಿ ಇದಂಗೆ ಇದ್ದೀವಿ ಏನು ಮಾಡಿಲ್ಲ ಏನು ದೇವರೋ ಏನೋ ಪ್ರೈಸ ಲಾಡ್ ಹೇಳಲಿಲ್ಲ ಅದಕ್ಕೆ ಅವನು ಅನುಭವಿಸಿದ ನೀವು ಹೇಳಬೇಡಿ ಅನುಭವಿಸ್ತೀರಾ ಗೊಣಗಬೇಡಿ ಅನುಭವಿಸ್ತೀರಾ ಪ್ರಾಮಿಸ್ ಸುಳ್ಳಾಗಲ್ಲ ನಾನು ನೀವು ಸುಳ್ಳಾಗ್ತೇವೆ ವಾಗ್ದಾನ ಸುಳ್ಳಾಗೋದಿಲ್ಲ ಇಲ್ಲಿ ದೇವರನ್ನ ಅವನ ವಿಶ್ವಾಸ ಇನ್ನು ಆಯಿತು ಆಮೇಲೆ ಆತನು ದೇವರನ್ನು ಹೊಗಳಿ ಕೊಂಡಾಡಿದನು ಏನ್ ಮಾಡಿದ ದೇವರ ಜೋರಾಗಿ ಏನ್ ಮಾಡಿದ ದೇವರ ನೀವು ಹಬ್ಬ ಮಾಡೋದು ಯಾವಾಗ ನೀವು ಕೊಂಡಾಡೋದು ಯಾವಾಗ ಸರಿ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಮಾಡೋದು ಯಾವಾಗ ನೀವು ದೇವರಲ್ಲಿ ಕೇಳ್ತೀರಾ ಒಂದು ಮಗು ಬೇಕು ಅಂತ ಹೌದಾ ಈಗ ಮಗು ಸಿಕ್ಕಿಲ್ಲ ಇನ್ನು ಸಿಕ್ಕಲಿಲ್ಲ ನೀವು ಹಬ್ಬ ಇಲ್ಲ ಕೊಂಡಾಡ್ತೀರಾ ದೇವರಿಗೆ ಜಾಗನೇ ಇರಲ್ಲ ಅಲ್ಲಿ ಹಾಲ ಲೂಯ್ಯ ದೇವರಿಗೆ ಜಾಗನೇ ಇಲ್ಲ ಅಲ್ಲಿ ಅಬ್ರಹಮ ಇನ್ನೂ ಮಗು ಆಗ್ಲಿಲ್ಲ ಇನ್ನು ಆ ಕೊಟ್ಟ ವಾಗ್ದಾನ ನೆರವೇರಲಿಲ್ಲ ಅವನೇನ್ ಮಾಡ್ತಿದ್ದಾನೆ ದೇವರನ್ನ ಹೊಗಳಿಕೊಂಡಾಡ್ತಿದ್ದಾನೆ ಈಗ ಆಗ್ತಿದೆ ದೇವರಿಗೆ ಸ್ವರ್ಗದಲ್ಲಿ ಆನಂದ ಏನಂತ ನನ್ನ ಮಗನು ನಾನು ಕೊಟ್ಟ ವಾಗ್ದಾನವನ್ನು ನೆನೆಸಿಕೊಂಡು ನನ್ನನ್ನು ಹೊಗಳ್ತಾ ಇದ್ದಾನೆ ಇನ್ನೂ ಆ ಫಲವನ್ನು ಪಡ್ಕೊಂಡಿಲ್ಲ ಇಗೋ ನನ್ನ ಮಗನು ನನ್ನ ವಾಗ್ದಾನವನ್ನು ನೆನೆಸ್ಕೊಳ್ತಾ ಇದ್ದಾನಲ್ವಾ ಅದಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದಾನಲ್ವಾ ಆದ್ದರಿಂದ ನಾನು ಆ ವಾಗ್ದಾನವನ್ನು ಅವನ ಜೀವನದಲ್ಲಿ ನೆರವೇರಿಸ್ತೇನೆ ಅಂತೇಳಿ ಅವನ ಸಾರಳ ಗರ್ಭವನ್ನ ತುಂಬಿಸ್ತಾ ಇದ್ದಾರೆ ಅಬ್ರಹಾಮನ ವಾಗ್ದಾನವನ್ನ ಸಾರಿ ದೇವರು ಕೊಟ್ಟ ವಾಗ್ದಾನವನ್ನ ಅಬ್ರಹಾಮನ ಜೀವನದಲ್ಲಿ ದೇವರು ನೆರವೇರಿಸ್ತಾ ಇದ್ದಾರೆಯೇಲುಯ ಹಾಲೆಲುಯ್ಯಾಲೆ ಪ್ರೀತಿಯ ಸಹೋದರ ಸಹೋದರಿ ಬೈಬಲ್ ಅಲ್ಲಿ ಸಾವಿರ ಸಾವಿರಾರು ವಾಗ್ದಾನಗಳು ಪ್ರಿಯರೇ ನೂರಾರು ವಾಗ್ದಾನಗಳು ಪ್ರತಿಯೊಂದು ವಾಗ್ದಾನಗಳು ಸ್ವರ್ಗದಲ್ಲಿರುವ ದೇವದೂತರಿಗಲ್ಲ ಇಲ್ಲಿ ಧ್ಯಾನಿಸುತ್ತಿರುವ ಈ ಭೂಮಿಯಲ್ಲಿ ವಾಸ ಮಾಡುತ್ತಿರುವ ನಿಮ್ಮ ಒಬ್ಬೊಬ್ಬರಿಗಾಗಿದೆ ವಾಗ್ದಾನಗಳು ಆ ವಾಗ್ದಾನಗಳು ನಿಮಗಾಗಿದೆ ಇವತ್ತು ಎಷ್ಟೋ ಧ್ಯಾನಕೂಟಗಳಲ್ಲಿ ಬಂದು ಭಾಗವಹಿಸಿ ಎಷ್ಟೋ ಪ್ರಾರ್ಥನೆ ಕೂಟಗಳಲ್ಲಿ ಭಾಗವಹಿಸಿ ಬಂದು ಹೋಗ್ತಾ ಇದ್ದೀವಿ ಹೊರತು ಆ ದೇವರು ಮಾತನಾಡಿದ ವಾಗ್ದಾನಗಳನ್ನು ನಾವು ಸ್ವೀಕಾರ ಮಾಡಿಕೊಂಡು ಅದನ್ನು ನಾವು ಹಠ ಹಿಡಿದು ಪಡೆದುಕೊಂಡು ಎಂಜಾಯ್ ಮಾಡ್ತಿರೋರು ಎಷ್ಟು ಮಂದಿ ಇದ್ದೇವೆ ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ ಇವತ್ತು ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ ಇವತ್ತು ದೇವರು ಮಾಡಿದ ಅದ್ಭುತ ಕಾರ್ಯವನ್ನು ನನ್ನ ಜೀವನದಲ್ಲಿ ನಾನು ಅನುಭವಿಸ್ತಾ ವಾಗ್ದಾನವನ್ನು ನಾನು ನೆನೆಸ್ಕೊಂಡು ದೇವರಿಗೆ ಸ್ತೋತ್ರ ಹೇಳುತ್ತಾ ನಾನು ಬದುಕಿ ಆ ಫಲವನ್ನು ಪಡ್ಕೊಂಡು ಎಷ್ಟು ಮಂದಿ ನಾವು ಜೀವಿಸ್ತಾ ಇದ್ದೇವೆ ಒಮ್ಮೆ ಅವಲೋಕನ ಮಾಡಿ ನೋಡಿ ಒಮ್ಮೆ ಯೋಚನೆ ಮಾಡಿ ನೋಡಿ ಪ್ರೈಜ್ ಲಾಲ್ಡ್ ಹಾಲೇ ಲೂಯ್ಯ ಏನಾದರೂ ಅರ್ಥ ಆಗ್ತಿದೆಯಾ ಹಾಲೇ ಲೂಯ್ಯ ಬೇಕಾದರೆ ನೀವು ಇಬ್ರಿಯಾ ಐದನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಓದಿ ನೋಡಿ ಕಮೋನ್ ಬೇಗ ಇಬ್ರಿಯರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ರೋಮ ಆಮೇಲೆ ಓದ್ಕೊಳ್ಳಿ ಚೆನ್ನಾಗಿದೆ ಈ ವಿಷಯದಲ್ಲಿ ಹಾಂ ನಾವು ಇಬ್ರಿ ಅಕ್ಕ ಹೌದು ಒನ್ ನಾವು ಹೇಳಪ್ಪ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಪ್ರೈಸ್ ಅ ಲಾಟ್ ಪ್ರೈಸ್ ದ ಲಾ ಹಾಲೆ ಲೋಯಾ ಹಾಲೆ ಲೋಯಾ ಐ ಕ್ಷಮಿಸಿ ಆರನೇ ಅಧ್ಯಾಯ ಹತ್ತನೇ ವಾಕ್ಯ ಹತ್ತು ಹನ್ನೊಂದನೇ ವಾಕ್ಯ ಆರು ಹನ್ನೊಂದು ನೀವು ಹೊಂದಿರುವ ನಿರೀಕ್ಷೆ ನೀವು ದೇವರ ಪ್ರಾಮಿಸ್ ಅಲ್ಲಿ ಅಥವಾ ವಾಗ್ದಾನದಲ್ಲಿ ಹೊಂದಿರುವ ನಿರೀಕ್ಷೆ ಕೈಗೂಡುವಂತೆ ಕೈಗೂಡುವಂತೆ ಪೂರ್ಣವಾಗಿ ಕೈಗೂಡುವಂತೆ ಪೂರ್ಣವಾಗಿ ಕೈಗೂಡುವಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ನಿಮ್ಮಲ್ಲಿ ಪ್ರತಿ ಒಬ್ಬನು ಒಬ್ಬರು ಮೊದಲಿನ ಆಸಕ್ತಿಯನ್ನು ನೀವು ಬಂದು ಆ ದಿನ ಕೇಳಿಸಿಕೊಂಡ ಆಸಕ್ತಿಯನ್ನು ಕಡೆಯ ತನಕವು ತೋರಿಸಬೇಕೆಂದು ಕಡೆಯ ತನಕ ಎಲ್ಲಿಯ ತನಕ ಎಲ್ಲಿಯ ತನಕ ಕೊನೆಯ ತನಕ ಆ ವಾಗ್ದಾನ ನಿಮ್ಮದಾಗಿಸಿಕೊಳ್ಳುವ ತನಕ ನೀವು ಕೊನೆಯ ತನಕ ತೋರಿಸಬೇಕೆಂದು ನೀವು ತೋರಿಸಬೇಕೆಂದು ಆರೈಸುತ್ತೇನೆ ಹಾರೈಸುತ್ತೇನೆ ಅಬ್ರಾಹಮನ ಜೀವತ ಜೀವಿತದಲ್ಲಿ ಅಬ್ರಾಹಮನ ವಾಗ್ದಾನ ಪಡೆದ ಅಂದಿನಿಂದ ಆ ವಾಗ್ದಾನವನ್ನು ತನ್ನದಾಗಿಸಿಕೊಳ್ಳುವ ತನಕ ದೇವರಿಂದ ದೂರ ಆಗಲಿಲ್ಲ ಆನಂತರವೂ ದೂರ ಆಗಲಿಲ್ಲ ಇವತ್ತು ನಮ್ಮ ಜೀವಿತದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳಾದಾಗ ದೇವರಿಂದ ದೂರ ಆಗ್ಬಿಡ್ತೇವೆ ಪ್ರಾರ್ಥನೆಗೆ ಬರೋದಿಲ್ಲ ಉದಾಹರಣೆಗೆ ನನ್ನ ಮೇಲೆ ನಿಮಗೆ ಬೇಸರ ಆದರೆ ನೆಕ್ಸ್ಟ್ ವೀಕ್ ಯಾರು ಬರೋದು ಅಂತುಣಿ ಬ್ರದರ್ ಅಯ್ಯೋ ಆ ಬ್ರದರ್ ಬಂದರೆ ನಾನು ಪ್ರಾರ್ಥನೆಗೆ ಬರಲ್ಲ ನೀವು ಅಂಥಿ ಬ್ರದರ್ಗಾಗಿ ಯಾಕೆ ಬರ್ತೀರಾ ದೇವರ ವಾಕ್ಯಕ್ಕಾಗಿ ಬನ್ನಿ ಯೇಸುವಿಗಾಗಿ ಬನ್ನಿ ಯೇಸುವನ್ನು ಅನುಭವಿಸುವುದಕ್ಕಾಗಿ ಬನ್ನಿ ಅಂತಣಿ ಬ್ರದರ್ನ ಯಾಕೆ ನೀವು ನೋಡ್ತೀರಾ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಏಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ ಮನುಷ್ಯನನ್ನು ನೀವು ನೋಡಿ ಬಂದಾಗ ನಿಮಗೇನು ಸಿಗೋದಿಲ್ಲ ಇಲ್ಲಿ ನೀವು ನೋಡಿ ಬರುವಂಥದ್ದು ಏಸುವನ್ನು ಅವರ ವಾಗ್ದಾನವನ್ನು ಯಾರು ಅವರ ವಾಗ್ದಾನವನ್ನು ನಂಬಿ ಬರ್ತಾರೋ ಅವರಿಗೆ ಆ ವಾಗ್ದಾನ ದೇವರು ನೆರವೇರಿಸಿಕೊಡುವವರಾಗಿದ್ದಾರೆ ಅಬ್ರಹಾಮನ ಜೀವಿತದಲ್ಲಿ ಅದನ್ನು ನಾವು ನೋಡಿದ್ದೇವೆ ಯಾವ ರೀತಿ ಆ ಮಗನ ಜೀವಿತದಲ್ಲಿ ಆ ಒಂದು ಪುತ್ರ ಸಂತಾನವನ್ನು ಪಡ್ಕೊಂಡ ಅಂತೇಳಿ ನೀವು ಇಮ್ಯಾಜಿನ್ ಮಾಡಲಿಕ್ಕೂ ಆಗೋದಿಲ್ಲ ನಿಮ್ಮ ಬುದ್ಧಿ ಶಕ್ತಿಗೆ ಅದು ಆಗೋದಿಲ್ಲ ಯೋಚನೆ ಮಾಡಲಿಕ್ಕಾಗೋದಿಲ್ಲ ಅಷ್ಟು ಮಾತ್ರ ಕಾರ್ಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡುವವರಾಗಿದ್ದಾರೆ ಒಂದೊಂದು ಪ್ರಾಮಿಸನ್ನು ಒಂದೊಂದು ಪ್ರಾಮಿಸನ್ನು ನೀವೇನೇ ಆಗಿರಿ ಪ್ರಾಮಿಸ್ ನಿಮಗೆ ಕೊಟ್ಟರೆ ದೇವರು ಅದನ್ನು ನೆರವೇರಿಸ್ತಾರೆ ಬೇಕಾದರೆ ನೀವು ಎಷ್ಟು ಕೆಟ್ಟವರಾಗಿದ್ದರೂ ಕೂಡ ಪ್ರಾಮಿಸನ್ನು ನೆರವೇರಿಸ್ತಾರೆ ಅನ್ನೋದಕ್ಕೆ ಯವಶಿವನ ಪುಸ್ತಕದಲ್ಲಿ ಒಂದು ಜಾರಿಣಿ ಇದ್ದಾಳೆ ಆ ಕೇಸರಿ ಏನು ಗೊತ್ತಾ ಏನಾದರೂ ಆಗಿರಲಿ ಬಿಡಿ ಬೇದರ್ ನಮ್ಗೆ ಯಾಕಂತೀರ ಯಾರು ಹಾಂ ಗೂಢಾಚಾರ್ಯರಿಗೆ ದಾರಿ ಮಾಡಿಕೊಟ್ಲಲ್ಲ ರಾಹಾಬಾ ಅಂತ ಓಕೆನಾ ಆಮೇಲೆ ಬರ್ತದೆ ಎಲ್ಲ ನೆನಪು ಹಾಂ ರಹಾಬ ಅಂತ ಹೇಳಿ ಒಂದು ಸಹೋದರಿ ಅವಳು ಕೆಟ್ಟವಳಾಗಿದ್ಲು ಅವಳ ಜೀವನ ಬೇರೆಯಾಗಿತ್ತು ಹೌದಾ ಹೌದಾ ಈಗ ಇಲ್ಲಿ ಇಸ್ರಾಯೇಲ್ ಮಕ್ಕಳು ತನ್ನ ಮಕ್ಕಳು ಜೋಶುವ ಮತ್ತು ಇನ್ನೊಂದು ವ್ಯಕ್ತಿ ಇಬ್ಬರು ಹೋಗಿ ಅಲ್ಲಿ ಆ ಒಂದು ಬೇಹು ಮಾಡಲಿಕ್ಕಾಗಿ ಅಲ್ಲಿ ಹೋದಾಗ ಆ ವ್ಯಕ್ತಿಗಳಿಬ್ಬರನ್ನು ಕಾಪಾಡಿದವಳು ಆಕೆ ಆಗ ಕಾಪಾಡುವಾಗ ನೀವು ನನಗೊಂದು ಪ್ರಾಮಿಸ್ ಮಾಡಿ ನಮ್ಮನ್ನು ಕಾಪಾಡ್ತೇವೆ ಅಂತೇಳಿ ಪ್ರಿಯ ಸಹೋದರ ಸಹೋದರಿ ಆ ಇಬ್ಬರು ಪ್ರಾಮಿಸ್ ಮಾಡ್ತಾರೆ ಸರ್ವೇಶ್ವರನ ನಾಮದಲ್ಲಿ ನಿಮ್ಮನ್ನು ನಾಶ ಮಾಡುವುದಿಲ್ಲ ಇಡೀ ಊರನ್ನು ನಾಶ ಮಾಡ್ತೇವೆ ನಿಮ್ಮನ್ನು ನಾಶ ಮಾಡುವುದಿಲ್ಲ ಪ್ರೀತಿಯ ಸಹೋದರ ಸಹೋದರಿ ಆಕೆಗೆ ಕೊಟ್ಟ ಪ್ರಾಮಿಸ್ ಅಂತೆ ಎಲ್ಲವನ್ನೂ ನಷ್ಟಪಡಿಸಿದ ಇವರು ಆ ಮನೆಯನ್ನು ಉಳಿಸ್ತಾರೆ ಆ ಮನೆಯ ಮುಖಾಂತರವೇ ದೊಡ್ಡ ರಕ್ಷಣೆಯ ಕಾರ್ಯ ಮುಂದಿನ ದಿನಗಳಲ್ಲಿ ನೀವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಬೈಬಲನ್ನು ಓದಿ ನೋಡಿ ದೇವರು ಒಂದು ಪ್ರಾಮಿಸನ್ನು ಕೊಟ್ಟರು ಅಂದರೆ ಅದನ್ನು ನೆರವೇರಿಸ್ತಾರೆ ಏಕೆಂದರೆ ಅವರು ವಾಗ್ದಾನದಲ್ಲಿ ವಿಶ್ವಾಸ ದೇವ ವಿಶ್ವಾಸವುಳ್ಳ ದೇವರು ಕೊಟ್ಟ ಮಾತನ್ನು ನೆರವೇರಿಸುವ ದೇವರು ಈ ಒಂದು ಕೊಟ್ಟಂಥ ಮಾತುಗಳನ್ನು ನಾವು ನಂಬಬೇಕಷ್ಟೆ ಆ ವಾಗ್ದಾನಗಳನ್ನು ನಂಬಬೇಕು ಆ ವಾಗ್ದಾನಗಳನ್ನು ಪ್ರಾಮಿಸನ್ನು ನಾವು ನಂಬಬೇಕು ನಂಬಿದಾಗ ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಪ್ರೈಸ್ ಪ್ರೈಸಲಾಂಡ್ ಹಾಲೆಲುಯ್ಯ ಎಷ್ಟು ಮಂದಿಗೆ ನಂಬಿಕೆ ಇದೆ ದೇವರು ಮಾತನ್ನು ನೆರವೇರಿಸ್ತಾರಂತೇಳಿ ಓಕೆ ಯಾರಾದರೂ ಒಬ್ಬರು ಹೇಳ್ತೀರಾ ಈಗ ನಿಮ್ಮ ಜೀವನದಲ್ಲಿ ವಾಗ್ದಾನಗಳನ್ನು ನೆರವೇರಬೇಕಾದ್ರೆ ಕೊಟ್ಟ ಮಾತನ್ನು ದೇವರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕಾದ್ರೆ ನೀವೇನು ಮಾಡಬೇಕೀಗ ಹಾಂ ವಾಗ್ದಾನದಲ್ಲಿ ನಂಬಿಕೆ ಇಟ್ಟು ಸುತಿ ದೇವರಿಗೆ ಸ್ತೋತ್ರ ಬಲಿ ಸ್ತೋತ್ರ ಅರ್ಪಿಸ್ತಾ ಇರಿ ಥ್ಯಾಂಕ್ಸ್ ಗಿವಿಂಗ್ ಹೇಳ್ತಾ ಇರಿ ಎಷ್ಟು ನೀವು ಸ್ತೋತ್ರ ಹೇಳ್ತಿರ್ತೀರೋ ಅಷ್ಟಾಗಿ ಆ ವಾಗ್ದಾನವನ್ನು ದೇವರು ನಿಮ್ಮ ಜೀವನದಲ್ಲಿ ನೆರವೇರಿಸುವವರಾಗಿದ್ದಾರೆ ಪ್ರೈಸ್ ಪ್ರೈಸಲಾಂಡ್ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಯೇಸುವೆ ಸ್ತೋತ್ರ ಆದುದರಿಂದ ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿ ನಾವೆಲ್ಲರೂ ಈ ಸಮಯದಲ್ಲಿ ಎದ್ದು ನಿಲ್ಲೋಣ ಎದ್ದು ನಿಲ್ಲೋಣ ಎಲ್ಲರೂ ನಂಬೋಣ ವಾಗ್ದಾನವನ್ನು ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದಾಕಿದ್ರು ದೇವರು ಎಲಿಶ್ಯನ ಶಿಷ್ಯನ ಭಾರವನ್ನು ತೆಗೆದಾಕಿದರು ಸಾಲ ಭಾರವನ್ನು ಇವತ್ತು ನಿಮ್ಮ ಜೀವಿತದಲ್ಲಿರುವ ಎಲ್ಲ ಭಾರಗಳನ್ನು ತೆಗೆದಾಕ್ತಾರೆ ನಂಬ್ತೀರಾ Hello!